ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೊಂದರ ಆವೃತ್ತಿಗೆ ಬಿಸಿಸಿಐ ಈಗಾಗಲೇ ಸಿದ್ಧತೆಗಳನ್ನ ನಡೆಸ್ತಾ ಇದೆ ಏಪ್ರಿಲ್ ಒಂಬತ್ತರಂದು ಆರಂಭಗೊಳ್ಳುವಂಥ ಭಾರತದ ಅದ್ದೂರಿ ಕ್ರಿಕೆಟ್ ಹಬ್ಬ ಮೇ ಮೂವತ್ತರಂದು ಫೈನಲ್ನೊಂದಿಗೆ ಕೊನೆಗೊಳ್ಳಲಿದೆ ಈ ಬಾರಿಯ ಐಪಿಎಲ್ ಟೂರ್ನಿ ಮುಂಬೈ ಚೆನ್ನೈ ಬೆಂಗಳೂರು ಕೋಲ್ಕತ್ತಾ ದೆಹಲಿ ಮತ್ತು ಅಹಮದಾಬಾದ್ ತಾಣಗಳಲ್ಲಿ ನಡೆಯುತ್ತೆ ಲೀಗ್ ಹಂತದಲ್ಲಿ ಒಟ್ಟು ಐವತ್ತಾರು ಪಂದ್ಯಗಳು ನಡೆಯಲಿದ್ದು ಇದರಲ್ಲಿ ಚೆನ್ನೈ ಮುಂಬೈ ಕೋಲ್ಕತ್ತಾ ಮತ್ತು ಬೆಂಗಳೂರು ತಾಣಗಳು ತಲಾ ಹತ್ತು ಲೀಗ್ ಪಂದ್ಯಗಳಿಗೆ ಆತಿಥ್ಯವನ್ನು ವಹಿಸಲಿವೆ ಇನ್ನುಳಿದಂಥ ದೆಹಲಿ ಮತ್ತು ಅಹಮದಾಬಾದ್ ತಾಣಗಳು ತಲಾ ಎಂಟು ಲೀಗ್ ಪಂದ್ಯಗಳಿಗೆ ಆತಿಥ್ಯ ವಹಿಸಲಿದೆ ಈ ಬಾರಿ ಲೀಗ್ ಹಂತದ ಹೆಚ್ಚಿನ ಪಂದ್ಯಗಳು ಆಯಾ ತಂಡಗಳ ತವರು ತಾಣದಲ್ಲಿ ನಡೆಸ್ತಾ ಇಲ್ಲ ಇದೊಂದರ್ಥದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ವರದಾನವಾಗಿಯೂ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹಿನ್ನಡೆಯಾಗಿಯೂ ಪರಿಣಮಿಸಬಹುದು ಅದು ಹೇಗೆ ಅನ್ನೋದನ್ನು ನಾವು ಹೇಳ್ತೀವಿ ಚರ್ಚೆಯೊಂದರ ಪ್ರಕಾರ ಚೆನ್ನೈ ಮತ್ತು ಬೆಂಗಳೂರು ತಂಡಗಳ ವೇಳಾಪಟ್ಟಿ ಗಮನಿಸಿದ್ರೆ ಪಂದ್ಯ ನಡೆಯುವ ತಾಣಗಳನ್ನು ಪರಿಗಣಿಸಿದ್ರೆ ಎರಡೂ ತಂಡಗಳ ತಾಣಗಳು ವೇಗದ ಬೌಲಿಂಗ್ಗೆ ಹೆಚ್ಚು ಅನುಕೂಲಕಾರಿ ಆದರೆ ಆರ್ ಸಿಬಿಯಲ್ಲಿ ಉತ್ತಮ ವೇಗಿಗಳಿದ್ದಾರೆ ಆದರೆ ಚೆನ್ನೈನಲ್ಲಿ ವೇಗಿಗಳಿಗಿಂತ ಸ್ಪಿನ್ನರ್ಗಳು ಹೆಚ್ಚಿದ್ದಾರೆ ಹೀಗಾಗಿ ಲೀಗ್ ಹಂತದ ಕೆಲ ಪಂದ್ಯಗಳಲ್ಲಿ ಬೆಂಗಳೂರಿಗೆ ಹೆಚ್ಚು ಅನುಕೂಲ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಾ ಇದೆ ಇನ್ನು ಸಾಮಾನ್ಯವಾಗಿ ಆರ್ ಸಿ ಬಿ ಬೌಲರ್ಗಳು ಸಿಕ್ಕಾಪಟ್ಟೆ ರನ್ ಸೋರ್ಕೆ ಮಾಡ್ತಿದ್ರು ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಸ್ಟೇಡಿಯಂನಲ್ಲಿ ಬ್ಯಾಟ್ಸ್ಮೆನ್ಗಳು ಲೀಲಾಜಾಲುವಾಗಿ ಸಿಕ್ಸ್ಗಳನ್ನ ಹೊಡೆಯೋದ್ರಿಂದ ನಮ್ಮ ಬೌಲರ್ಗಳ ರೆಕಾರ್ಡ್ಗಳು ಕೂಡ ತುಂಬಾನೇ ಕಡಿಮೆ ಇತ್ತು ಆದರೆ ಈ ವರ್ಷ ಬೇರೆ ಬೇರೆ ತಾಣಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡ ಆಡೋದ್ರಿಂದ ಇದು ನಮ್ಮ ಬೌಲರ್ಗಳಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗ್ಬೋದು ಇನ್ನ ಈ ಬಾರಿ ನಮ್ಮ ಆಟಗಾರರು ಕೂಡ ಸ್ವಲ್ಪ ಒಳ್ಳೆ ನಲ್ಲಿ ಇರೋದ್ರಿಂದ ಆರ್ ಸಿ ಬಿ ಕಪ್ ಗೆಲ್ಲುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಮತ್ತೊಮ್ಮೆ ಪ್ರತಿ ವರ್ಷದ ರೀತಿ ಎಲ್ಲರೂ ಹೇಳ್ತಿದ್ದಾರೆ